ಕಾಂಗ್ರೆಸ್ ನಲ್ಲಿ ಆಂತರಿಕ ಬೇಗುದಿ ಜಾಸ್ತಿ ಆಗಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯ ಶಾಸಕರುಗಳಿದ್ದಾರೆ ನಾಲ್ಕೈದು ಬಾರಿ ಗೆದ್ದಂತ ಶಾಸಕರುಗಳಿದ್ದಾರೆ ಕೆಲವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅವರು ಸಾಕಷ್ಟು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಸಚಿವ ಸ್ಥಾನ ಸಿಗದಲೇ ಇರುವಂತ ರೀಸನ್ ಕೂಡ ಇದೆ ಅನ್ನುವಂತದನ್ನ ನಾವು ನೋಡ್ತಾನೆ ಇದ್ದೀವಿ ಇವರ ಅಸಮಾಧಾನ ಕಾರಣ ಏನು ಅನ್ನುವಂತದನ್ನ ಗಮನಿಸ್ತಾ ಇದ್ದಾರೆ ಆ ಒಂದು ಅಸಮಾಧಾನವನ್ನ ತಲಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಬಾರಿ ಸೂಚನೆಯನ್ನ ಕೊಟ್ಟಿದ್ರು ಸಚಿವರುಗಳಿಗೆ ನೋಡಿ ಅವರ ಕೆಲಸಗಳನ್ನು ಮಾಡ್ಕೊಡಿ ಬಿಕಾಸ್ ಎಲ್ಲಾದರೂ ಅವರ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಸರ್ಕಾರಕ್ಕೆ ಪಕ್ಷಕ್ಕೆ ಮುಜುಗರ ಆಗುತ್ತೆ ಇದು ಲೋಕಸಭಾ ಎಲೆಕ್ಷನ್ ಅಲ್ಲಿ ಹೊರತ ಬೀಳುತ್ತೆ ಅಂತ ಎಲ್ಲ ಹೇಳಿದ್ರು ಆದರೂ ಕೂಡ ಶಾಸಕರ ಸಿಟ್ಟು ತಣಿದಂತೆ ಕಾಣಿಸ್ತಾ ಇಲ್ಲ ಹಿರಿಯ ಶಾಸಕರಿಗೆ ಕ್ಯಾರೆ ಅಂತ ಇಲ್ವಂತೆ ಕೆಲವು ಪ್ರಮುಖ ಸಚಿವರುಗಳು ಮತ್ತೊಮ್ಮೆ ಸಿಎಂ ಗೆ ದೂರನ್ನ ಕೊಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಸಮಸ್ಯೆ ಬಗೆಹರಿಯದಿದ್ರೆ ವರಿಷ್ಠರಿಗೆ ಬಹಿರಂಗ ಪತ್ರವನ್ನ ಬರೆಯುವಂತೆ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ ಸಚಿವರ ವರ್ತನೆಗೆ ಕಾಂಗ್ರೆಸ್ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕ್ಷೇತ್ರಕ್ಕೆ ಅನುದಾನದ ವಿಚಾರ ಆಗಿರಬಹುದು ಈಗ ಕೆಲವೊಂದು ಅಧಿಕಾರಿಗಳನ್ನು ಟ್ರಾನ್ಸ್‌ಫರ್ ಮಾಡ್ಕೊಡುವಂತ ವಿಚಾರ ಆಗಿರಬಹುದು ಕೆಲವು ಕಾಮಗಾರಿ ವಿಚಾರಗಳಾಗಿರಬಹುದು ಇದ್ಯಾವುದನ್ನು ಕೂಡ ಮಾಡ್ಕೊಡ್ತಾ ಇಲ್ಲ ಅನ್ನುವಂತದ್ರ ಬಗ್ಗೆ ಅಸಮಾಧಾನ ಅಂತ ಹೇಳಲಾಗ್ತದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಚಿದಾನ್ ಪಟೇಲ್ ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ವಂತೆ ಸಚಿವರು ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಹಾಗೇನೆ ಒಂದು ಶಾಸಕರ ಸಭೆ ಕರೆದು ಆ ಶಾಸಕರ ಸಭೆಯಲ್ಲೇ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ವ್ಯಕ್ತವಾಗಿತ್ತು ಆ ಸಂದರ್ಭದಲ್ಲೇ ಕಡಕ ಸೂಚನೆಯನ್ನು ಕೊಟ್ಟಿದ್ರು ಮುಖ್ಯಮಂತ್ರಿಗಳು ಯಾಕೆ ಇನ್ನೂ ಬಗೆಹರಿದಿಲ್ಲ ಅಂತ ಯಾರೆಲ್ಲ ಪ್ರಮುಖವಾಗಿ ಶಾಸಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಶಿವರಾಜ್ ಆರ್ನಳ್ಳಿ ಎರಡನೇ ಹಂತದಲ್ಲಿ ತಮ್ಮದೇ ಸರ್ಕಾರದ ವಿರುದ್ಧ ಅತ್ತಕ್ಕೂ ಹೆಚ್ಚು ಹಿರಿಯ ಶಾಸಕರು ತಿರುಗಿ ಬೀಳುವ ಸಾಧ್ಯತೆ ಇರುವಂತದ್ದು ಈಗಲೂ ಕೂಡ ಮುಖ್ಯಮಂತ್ರಿಗಳು ಶಾಸಕರ ಸಭೆಗಳನ್ನ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದ ಸಭೆಯನ್ನು ಮಾಡಿದ್ರು ಕೂಡ ಹಿರಿಯ ಶಾಸಕರು ಬಸವರಾಜ ರಾಯರಿಗೆ ಸೇರಿದಂತೆ ಅತ್ತಕ್ಕೂ ಹೆಚ್ಚು ಶಾಸಕರುಗಳಿಗೆ ಅನೇಕ ಹಿರಿಯ ಸಚಿವರು ಕಿಮ್ಮತ್ತನ್ನು ಕೊಡ್ತಾ ಇಲ್ಲ ಅವರ ಪತ್ರಗಳಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ ಜೊತೆಗೆ ದೂರವಾಣಿ ಕರೆಯನ್ನು ಮಾಡಿದ್ರೆ ಆ ಸಂದರ್ಭದಲ್ಲಿ ಕೆಲವೊಂದ್ ಕಡೆ ಅಧಿಕಾರಿಗಳ ಜೊತೆ ಸಭೆಯಲ್ಲಿ ಇದೆಯಾ ಅಂತ ಹೇಳ್ತಾರೆ ಪಿ ಎಸ್ ಗಳು ಕೂಡ ಮನ್ನಣೆ ಹಾಕಲ್ಲ ಅನ್ನೋದು ಗಂಭೀರ ಆರೋಪ ಆಗಿರುವಂತದ್ದು ಇದು ಲೋಕಸಭೆ ಚುನಾವಣೆ ಹತ್ತಿರದಲ್ಲಿ ಇರುವಂತಹ ಇಂತಹ ಸಂದರ್ಭದಲ್ಲಿ ಕೆಲವೊಂದ್ ಕಡೆ ಹಿರಿಯ ಶಾಸಕರ ಕಡೆಗಣನೆ ಅದು ಅಸಹನೆಗೆ ಕಾರಣ ಆಗಿರುವಂತದ್ದು ಹಾಗಾಗಿ ಮತ್ತೊಮ್ಮೆ ಬಸವರಾಜ ರಾಯರೆಡ್ಡಿ ಸೇರಿದಂತೆ ಅತ್ತಕ್ಕೂ ಹೆಚ್ಚು ಶಾಸಕರು ಮತ್ತೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಬಹುತೇಕ ಸಚಿವರುಗಳು ತಮ್ಮ ದೂರವಾಣಿ ನಂಬರ್ ಗಳನ್ನ ಸ್ವಿಚ್ ಆಫ್ ಮಾಡಿರುವಂತದ್ದು ಮತ್ತೆ ಅವರು ವೈಯಕ್ತಿಕ ನಂಬರ್ ಗಳಿಸ್ಕೊಂಡು ವ್ಯವಹರಿಸಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ಅನೇಕ ಸಚಿವರುಗಳು ಸಚಿವರುಗಳಿಗೆ ತುರ್ತಾಗಿ ಕರೆ ಮಾಡಿದ್ರು ಕೂಡ ಸ್ವೀಕರಿಸುವುದಿಲ್ಲ ಮತ್ತು ನಮ್ಮ ಅಹವಾಲುಗಳನ್ನ ಕೇಳ್ತಿಲ್ಲ ಅನ್ನೋದು ಇವರ ಗಂಭೀರ ಆರೋಪ ಹಾಗಾಗಿ ಮತ್ತೆ ಮುಖ್ಯಮಂತ್ರಿಗಳ ಬಳಿ ದೂರನ್ನು ನೀಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು ಒಂದು ವೇಳೆ ಮುಖ್ಯಮಂತ್ರಿ ಬಳಿ ದೂರನ್ನ ನೀಡಿದ್ರು ಕೂಡ ಇಂತಹ ಸಚಿವರುಗಳು ಸರಿ ಹೋಗದಿದ್ರೆ ನೇರವಾಗಿ ಹೈಕಮಾಂಡ್ ಗೆ ಪತ್ರವನ್ನ ಬರೆದು ಮತ್ತು ಬಹಿರಂಗವಾಗಿ ಮಾಧ್ಯಮಗಳ ಮುಖಾಂತರ ಅಸಮಾಧಾನ ಹೊರ ಹಾಕಲಿಕ್ಕೆ ಹತ್ತಕ್ಕೂ ಹೆಚ್ಚು ಶಾಸಕರ ತಂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಅಲ್ಲದೆ ಈಗಾಗಲೇ ಅನೇಕ ಸಚಿವರು ಕೆಲವು ಬೆರಳೆಣಿಕೆಯಷ್ಟು ಸಚಿವರು ಮಾತ್ರ ಪ್ರತಿದಿನದ ಪ್ರವಾಸ ಪಟ್ಟಿಯನ್ನ ಬಿಡುಗಡೆಯನ್ನು ಮಾಡ್ತಾರೆ ಆದ್ರೆ ಅನೇಕ 15ಕ್ಕೂ ಹೆಚ್ಚು ಶಾಸಕರುಗಳು ತಾವು ಯಾವ ಕ್ಷೇತ್ರದಲ್ಲಿ ಇದ್ದೀವಿ ಮತ್ತು ಎಲ್ಲಿದ್ದಿ ಎಂಬ ಒಂದು ಚೀಟಿಯನ್ನು ಕೂಡ ವಿವರಿಸಲು ಹಾಗಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಯಾವ ರೀತಿ ಚೀಟಿಯನ್ನು ವಿವರಿಸ್ತಾರೆ ಹಾಗಾಗಿ ಪ್ರತಿ ಸಚಿವರು ಕೂಡ ತಾವು ಎಲ್ಲಿದ್ದೀವಿ ಅಂತ ಪ್ರತಿದಿನದ ಕಾರ್ಯಕ್ರಮದ ವಿವರದ ಪಟ್ಟಿಯನ್ನು ಕೂಡ ವಿವರಿಸಬೇಕು ಆಗ ನಮಗೆ ಸಚಿವರುಗಳು ಎಲ್ಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗುತ್ತೆ ಆದ್ರೆ ಕೆಲವು ಸಚಿವರುಗಳು ಇದೇ ಕಾರಣಕ್ಕಾಗಿ ಅವರು ಪ್ರತಿದಿನದ ಕಾರ್ಯಕ್ರಮದ ವಿವರವಾಗಿ ಇರ್ತಕ್ಕಂತ ಪಟ್ಟಿಯನ್ನು ವಿವರಿಸಿಲ್ಲ ಆ ಮುಖಾಂತರ ಅವರು ಎಲ್ಲೊಂದು ಕಡೆ ಶಾಸಕರನ್ನು ಅವಾಯ್ಡ್ ಮಾಡ್ಲಿಕ್ಕೆ ಕೂಡ ಇದು ಅನುಕೂಲ ಆಗ್ತದೆ ಅನ್ನೋದು ಅನೇಕ ಹಿರಿಯ ಶಾಸಕರ ಅಳಲಾಗಿರುವಂತದ್ದು ಹಾಗಾಗಿ ಒಂದು ವೇಳೆ ಮತ್ತೆ ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟು ಕೂಡ ಸಚಿವರುಗಳು ಹಿರಿಯ ಶಾಸಕರುಗಳಿಗೆ ಕಿಮ್ಮತ್ತು ಕೊಡುವಂತೆ ಮತ್ತೆ ಅಸಹನೆ ಮತ್ತು ಅಸಮಾಧಾನ ಸ್ಫೋಟಗಳು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ ಪೂರ್ತಿ ಓಕೆ ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್